ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಯಾದವ ಜನಾಂಗದವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಹಕರಿಸಿ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದರು. ಹಿಂದುಳಿದವರಲ್ಲಿ ಅತಿ ಹಿಂದುಳಿದಿರುವ ಗುಲ್ಲ ಜನಾಂಗದ ಏಳಿಗೆಗೆ ಜನಾಂಗದವರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಿದರೆ ಮಾತ್ರ ಅವರು ರಾಜಕೀಯ, ಆರ್ಥಿಕ, ಸಾಮಾಜಿಕವಾಗಿ ಪ್ರಗತಿ ಹೊಂದಲು ಸಾಧ್ಯ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಗುಲ್ಲ ಜನಾಂಗದವರಿಗೆ ಕರೆ ನೀಡಿದರು. ತುಮಕೂರಿನ ಡಾ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಗುಲ್ಲ ಸಮುದಾಯ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜಯಂತಿ ಉದ್ಘಾಟಿಸಿ ಮಾತನಾಡಿ, ಉತ್ತರ ಭಾರತದ ಬಿಹಾರ, ಉತ್ತರ ಪ್ರದೇಶ ಸೇರಿದಂತೆ 4-5 ಜಿಲ್ಲೆಗಳಲ್ಲಿ ಪ್ರಬಲವಾದ ರಾಜಕೀಯ ಶಕ್ತಿ ಹೊಂದಿರುವ ಯಾದವ ಸಮಾಜ ದಕ್ಷಿಣ ರಾಜ್ಯಗಳಲ್ಲಿ ಇನ್ನೂ ಪ್ರವರ್ಧಮಾನಕ್ಕೆ ಬೆಳೆಯಬೇಕಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಯಾದವರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವ ಮೂಲಕ ಸಮಾಜದ ಏಳಿಗೆ ಸಾಧಿಸಬಹುದು. ಗುಲ್ಲ ಜನಾಂಗದ ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ ಸಂಸದರ ನಿಧಿಯಿಂದ ಹಣಕಾಸಿನ ನೆರವು ಒದಗಿಸುವುದಾಗಿ ತಿಳಿಸಿದ ಅವರು, ಯಾದವ ಯುವ ಜನಾಂಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಮುಂದೆ ಬರಬೇಕೆಂದು ಕರೆ ನೀಡಿದರು. ಜಿಲ್ಲಾ ಗುಲ್ಲರ ಸಂಘದ ಅಧ್ಯಕ್ಷ ಚಂದ್ರಶೇಖರ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಾಸಕರಾದ ಸುರೇಶ್ ಗೌಡ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸದಸ್ಯರಾದ ಪ್ರೇಮ ಮಹಲಿಂಗಪ್ಪ, ಶೋಭಾ ಶಿವಣ್ಣ, ಕೆಎಂಎಫ್ ಅಧ್ಯಕ್ಷ ಕುಂಡವಾಡಿ ಚಂದ್ರಶೇಖರ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿ ಅನಿತಾ ಭಾಗವಹಿಸಿದ್ದರು. ಸಮಾಜದ ಎಲ್ಲ ವರ್ಗದವರ ಏಳಿಗೆಗೆ ಶ್ರಮಿಸುವವರು ಮಹಾತ್ಮರಾಗುತ್ತಾರೆ ಎಂದು ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿದರು. ಸಚಿವರು ತುಮಕೂರಿನಲ್ಲಿ ಬೆಸ್ಕಾಂ ನೌಕರರು ಏರ್ಪಡಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಬೆಸ್ಕಾಂ ಅಧಿಕಾರಿ ನೌಕರರ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಏರ್ಪಡಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಡಿಕೆ ಶಿವಕುಮಾರ್, ಬೇರೆಯವರಿಗಾಗಿ ಶ್ರಮಿಸುವವರು, ಸಮಾಜದ ಹಿತ ಬಯಸುವವರು ನಮಗೆಲ್ಲ ಪ್ರೇರಣೆಯಾಗಬೇಕು, ಅವರ ಆದರ್ಶಗಳು ನಮಗೆ ಮಾರ್ಗದರ್ಶನವಾಗಬೇಕು ಎಂದು ಆಶಿಸಿದರು. ರೈತರು, ಮಠಮಾನ್ಯಗಳು, ಮತ್ತಿತರ ವರ್ಗಗಳು ನಿರಂತರ ಸಮಾಜಕ್ಕಾಗಿ ದುಡಿಯುತ್ತಿವೆ. ಸರ್ಕಾರ ಮಾಡಲಾಗದ ಸಮಾಜ ಸೇವಾ ಕಾರ್ಯಗಳನ್ನು ಇಂತಹ ವ್ಯಕ್ತಿ ಸಂಸ್ಥೆಗಳು ಮಾಡಿ ಮಾದರಿಯಾಗುತ್ತಿವೆ. ಇವರನ್ನು ಗೌರವಿಸಬೇಕಾದದ್ದು ಎಲ್ಲರ ಕರ್ತವ್ಯ ಎಂದರು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡದೇ ಇದ್ದಿದ್ದರೆ ರಾಜ್ಯದ, ದೇಶದ ಪರಿಸ್ಥಿತಿಯೇ ಭಿನ್ನವಾಗುತ್ತಿತ್ತೇನೋ. ಅಂದು ಅವರು ಅಡಿಗಲ್ಲು ಹಾಕಿದ ಬೆಂಗಳೂರು ಇಂದು ವಿಶ್ವಮಾನ್ಯವಾಗಿದೆ. ಎಲ್ಲಾ ಜಾತಿ, ಧರ್ಮ, ದೇಶದ ಜನರ ಬದುಕಿಗೆ ನೆರವಾಗಿದೆ ಎಂದು ಸಚಿವ ಡಿಕೆ ಶಿವಕುಮಾರ್ ಹೇಳಿದರು. ಜಿಲ್ಲೆಯ ಪಾವಗಡದಲ್ಲಿ ಜಗತ್ತಿನಲ್ಲೇ ಅತಿದೊಡ್ಡ 13,000 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿದೆ. ರೈತರಿಗೆ ಜಮೀನಿನ ಮಾಲೀಕತ್ವ ಉಳಿಸಿ ಎಕರೆಗೆ 21,000 ರು ನೀಡಲಾಗುತ್ತಿದೆ. ಎಲ್ಲಾ 7 ಕಂಪನಿಗಳಲ್ಲೂ ಕೂಡ ಕೂತ್ಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಅದು ನಮ್ಮ ಇಲಾಖೆ. ಆಮೇಲೆ ಯಾರು ಐಎಎಸ್ ಆಫೀಸರ್ ಗಳಿದ್ದಾರೆ ಅವರೆಲ್ಲರಿಗಿಂತ ಇವರಿಗೆ ಜಾಸ್ತಿ ಸಂಬಳ. ಐಎಎಸ್ ಆಫೀಸರ್ಗಿಂತ ಇವ್ರಿಗೆ ಸಂಬಳ. ಒಬ್ಬ ಲೈನ್ ಮೇಲೆ ಕೊನೆಗೆ ರಿಟೈರ್ಡ್ ಆದ ತಾಲೂಕು 1,00,000 ಬರ್ತದೆ. ಈ ಇಂಜಿನಿಯರ್ಸ್ ಗಳಿಗೆ, ಚೀಫ್ ಇಂಜಿನಿಯರ್ ಗಳಿಗೆ 1,70,000, 1,80,000 ಇಲ್ಲ ಚೀಫ್ ಇಂಜಿನಿಯರ್ ಎಷ್ಟೇ ಸಂಬಳ ಸೀನಿಯರ್ ಗಳು ಈ ವರ್ಷಕ್ಕೆ ಬಂದಿದ್ದಾರೆ. ಇನ್ನು ಚೀಫ್ ಇಂಜಿನಿಯರ್ ಬೇರೆ ಐಎಎಸ್ ಆಫೀಸರ್ಸ್ಗಿಂತ ಜಾಸ್ತಿ ಸಂಬಳ. ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಸಂಸ್ಥಾನದ ಡಾಕ್ಟರ್ ನಿರ್ಮಲಾ ನಂದನಾಥ ಸ್ವಾಮೀಜಿ ಮಾತನಾಡಿ, ಇತಿಹಾಸದಲ್ಲಿ ಅದೆಷ್ಟೋ ಜನ ಬಾಳಿ ಹೋಗಿದ್ದಾರೆ, ಈಗಿನವರೆಗೂ ನೆನೆಯುವುದು ಕೆಲವರನ್ನು ಮಾತ್ರ. ಯಾರು ಸಮಾಜಕ್ಕಾಗಿ ಶ್ರಮಿಸುತ್ತಾರೋ, ಆದರ್ಶ ಬದುಕು ಬಾಳುವರೋ, ಅವರು ಎಲ್ಲಾ ಕಾಲಕ್ಕೂ ಉಳಿಯುತ್ತಾರೆ.
ಅಂಥವರಲ್ಲಿ ನಾಡಪ್ರಭು ಕೆಂಪೇಗೌಡರು ಒಬ್ಬರು ಎಂದರು. ರಾಜ್ಯ ಸರ್ಕಾರ ಕೆಂಪೇಗೌಡರ ಸ್ಮರಣೆಗಾಗಿ ಮೂರು ಪ್ರಮುಖ ನಿರ್ಧಾರ ತೆಗೆದುಕೊಂಡಿದೆ. ಕೆಂಪೇಗೌಡ ಜಯಂತಿ ಆಚರಣೆ, ಕೆಂಪೇಗೌಡರ ಹೆಸರಿನಲ್ಲಿ ಅಧ್ಯಯನ ಪೀಠ ಹಾಗೂ ಪ್ರಾಧಿಕಾರ ರಚನೆ ಮಾಡುವುದು ಶ್ಲಾಘನೀಯ ಎಂದರು. ಆದರ್ಶ ಗುಣ ಸ್ವಭಾವಗಳಿಗೆ ಜಾತಿ ಧರ್ಮದ ಚೌಕಟ್ಟು ಇರುವುದಿಲ್ಲ. ಎಲ್ಲಾ ಮಕ್ಕಳಲ್ಲೂ ವಿಶಿಷ್ಟವಾದ ಶಕ್ತಿ ಇರುತ್ತದೆ. ಅದನ್ನು ಗುರುತಿಸಿ ಪ್ರೋತ್ಸಾಹಿಸಿದರೆ ಅವರು ಆ ಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತಾರೆ. ಪ್ರತಿ ವ್ಯಕ್ತಿ ನಾಡಿಗಾಗಿ ದೇಶಕ್ಕಾಗಿ ದುಡಿಯಬೇಕು ಎನ್ನುವುದನ್ನು ಅಳವಡಿಸಿಕೊಳ್ಳಬೇಕು ಎಂದು ಸ್ವಾಮೀಜಿ ಹೇಳಿದರು. ಕೇವಲ ವಾಲ್ಮೀಕಿ ಜನಾಂಗದವರಿಗೆ ಬರ್ತಿಲ್ಲ, ಅವತ್ತು ಸಮಕ ರಾಮನ ಜೊತೆಯಲ್ಲಿ ಬದುಕಿದಂತಹ ವ್ಯಕ್ತಿ ಯಾರು? ವಾಲ್ಮೀಕಿ. ಶ್ರೀರಾಮನ ಜೊತೆಯಲ್ಲಿ ವಾಲ್ಮೀಕಿಗಳು ಬದುಕಿ ಸಮಕಾಲೀನ ವ್ಯವಸ್ಥೆಯಲ್ಲಿ ಆದಂತಹ ಎಲ್ಲ ಘಟನೆಗಳನ್ನು ಕೂಡ ಸಾಕ್ಷೀಕರಿಸಿ ಸಾಕ್ಷಿಭಾವದಿಂದ ಬರಬೇಕಂತ ಹೇಳಿದರು. ಅಂತಹ ವಾಲ್ಮೀಕಿಯನ್ನು ಒಂದೇ ಸಮುದಾಯಕ್ಕೆ ಇಟ್ಟು ಕೇವಲ ಅವರು ಮಾತ್ರ ಆಚರಿಸತಕ್ಕಂತಹ ವ್ಯವಸ್ಥೆ ಆಗಲ್ಲ. ಕ್ರಿಶ್ಚಿಯನ್ಸ್ ಯೇಸು ಕ್ರಿಸ್ತನ್ ಬಂದಾಗ ಅವರೇ ಆಚರಿಸತಕ್ಕಂಥದ್ದು ಹೇಳಿ ಕೊಟ್ಟಂತಹದ್ದು. ಏನೇ ನಮ್ಮ ನಮ್ಮ ಸಮುದಾಯದವರು ಮಹಾತ್ಮ ವ್ಯಕ್ತಿಗಳನ್ನ ಜೀವನ ಚರಿತ್ರೆಯನ್ನು ಆಚರಿಸಿದ್ರು ಕೂಡ ಸರ್ವ ಜನಗಳನ್ನು ಕೂಡ ಸೇರಿ ಅಂತಹ ವ್ಯಕ್ತಿಗಳನ್ನ ಆರಾಧಿಸತಕ್ಕಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಪಕ್ಕ ದೇಶದಲ್ಲಿ ಎಷ್ಟೋ ದೇಶಗಳನ್ನ ಕಂಡು ನಮಗೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಆ ದೇಶಕ್ಕೆ ನೀವು ಹೋದಾಗ ಐ ಆಮ್ ನಾಟ್ ಗೋಯಿಂಗ್ ಟು ಇನ್ನೇನ್ ನನ್ನ ಇಲ್ಲಿ ಉಸಿರಾಡೋದಿಲ್ಲ ಅಂತ ಹೇಳಿದ್ರೆ ಯಾರು ಸಾಯದ ಯಾರು? ನಮ್ಗೆ ಇಷ್ಟ ಇರೋದ ಜಾಗಕ್ಕೆ ಹೋಗಿರ್ತೀನಿ ಅಂತ ಇಟ್ಕೊಳ್ಳಿ. ನನಗೆ ಇಷ್ಟ ಈ ಜಾಗ ಇಷ್ಟ ಇಲ್ಲ, ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಗಾಡಿಯನ್ನ ಸೇವಿಸ್ಬೇಕು ನನಗೆ ಇಷ್ಟ ಇಲ್ಲ ಅಂತಂದ್ರೆ ಇಂದ ಆಪ್ಷನ್ಸ್ ಆಫ್ ಆಕ್ಸಿಜನ್ ವಿ ಆರ್ ಗೋಯಿಂಗ್ ಟು ಟೈಮ್. ಅದೇ ರೀತಿ ಮಹಾತ್ಮರ ವಾಕ್ಯಗಳು ಮಹಾತ್ಮರ ತತ್ವಗಳು ಪ್ರಾಣವಾಯುವಿದ್ದ ಹಾಗೆ ಅದನ್ನ ವಿದ್ಯುತ್ ಪ್ರಸರಣ ನಿಗಮದ ಎಲ್ಲಾ ಕಂಪನಿಗಳ ನಿರ್ದೇಶಕರಾದ ಟಿಆರ್ ರಾಮಕೃಷ್ಣಯ್ಯ, ಎಎನ್ ಜಯರಾಜ್, ಎಂ ರಾಮಕೃಷ್ಣ, ಕೆಟಿ ಹಿರಿಯಣ್ಣ ಕೆಂಪೇಗೌಡ, ಕೆಂಪೇಗೌಡ ಅಧ್ಯಯನ ಕೇಂದ್ರ ಅಧ್ಯಕ್ಷ ಪ್ರೊಫೆಸರ್ ಅಪ್ಪಾಜಿಗೌಡ, ಜಿಲ್ಲಾ ನೌಕರರ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹೆಚ್ಎನ್ ಶ್ರೀನಿವಾಸಗೌಡ ಮತ್ತಿತರರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನು ಬೆಳ್ಳಿ ರಥದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಕುಣಿಗಲ್ ಬಳಿ ರಾಷ್ಟೀಯ ಹೆದ್ದಾರಿಗೆ ತಡೆಗೋಡೆ ಕಟ್ಟಿ ಹೆದ್ದಾರಿ ತಡೆದ ರೈತರು ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿದರು. ಕುಣಿಗಲ್ ಕೆರೆಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ರೈತ ಸಂಘ ನೇತೃತ್ವದಲ್ಲಿ ರೈತರು ಯಡಿಯೂರು ಬಳಿ ರಾಷ್ಟೀಯ ಹೆದ್ದಾರಿಯ ಹೇಮಾವತಿ ವೃತ್ತದಲ್ಲಿ ಹೆದ್ದಾರಿಗೆ ಅಡ್ಡಲಾಗಿ ಕಲ್ಲಿನ ತಡೆಗೋಡೆ ನಿರ್ಮಿಸಿ ರಸ್ತೆ ತಡೆದರು. ಇದರಿಂದ ಒಂದು ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿಯ ಎರಡೂ ಬದಿ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಹೀಗಾಗಿ ತುರ್ತಾಗಿ ಹೋಗಬೇಕಾಗಿದ್ದ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸಬೇಕಾಯಿತು. ರೈತ ಸಂಘದ ರಸ್ತೆ ತಡೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ ಎನ್ನಲಾಗಿದೆ. ರೈತರು ಟ್ರ್ಯಾಕ್ಟರ್ಗಳಲ್ಲಿ ಕಲ್ಲು ತುಂಬಿಕೊಂಡು ಬಂದು ಹೆದ್ದಾರಿಗೆ ತಡೆಗೋಡೆ ಕಟ್ಟಿದ್ದರು. ಪೊಲೀಸರು ಸ್ಥಳಕ್ಕೆ ಬರುವ ವೇಳೆಗೆ ರಸ್ತೆ ತಡೆಯಾಗಿ ಸಂಚಾರ ಸ್ಥಗಿತಗೊಂಡು ಒಂದು ಗಂಟೆ ಮೀರಿತ್ತು. ಕಟ್ಟಿದ್ದ ತಡೆಗೋಡೆ ಕಲ್ಲುಗಳನ್ನು ಪೊಲೀಸರೇ ತೆಗೆದು ಹೊರಗೆ ಹಾಕಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ನಾಲೆ ಕೊನೆ ಭಾಗದಿಂದ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಐಸಿಸಿ ಸಭೆಯಲ್ಲಿ ತೀರ್ಮಾನ ಆಗಿದ್ದರೂ ಈವರೆಗೂ ಕುಣಿಗಲ್ ಕೆರೆಗೆ ನೀರು ಹರಿಸಿಲ್ಲ. ಅಧಿಕಾರಿಗಳು ಜಿಲ್ಲಾ ಸಚಿವರ ತಾಳಕ್ಕೆ ಕುಣಿದು ಕುಣಿಗಲ್ಲನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಆನಂದ್ ಪಟೇಲ್ ಹೇಳಿದರು. ಹೇಮಾವತಿ ನೀರು ವಿತರಣೆ ಸಂಬಂಧ ಜಿಲ್ಲಾ ಸಚಿವರ ನೇತೃತ್ವದ ಸಭೆಯಲ್ಲಿ ಚರ್ಚಿಸಿ ಕುಣಿಗಲ್ಗೆ ನೀರು ಹರಿಸಲು ತೀರ್ಮಾನಿಸುತ್ತಾರೆ ಎಂದು ಅಧಿಕಾರಿಗಳು ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಯಾಕೆಂದ್ರೆ ಇನ್ಫ್ಲೋ ಬಂದಿದ್ಮೇಲೆ ನೀವು ತಮಿಳ್ನಾಡಿಗೂ ಬಿಟ್ಕೋತಾ ಇದ್ರ, ಜೊತೆಗೆ 2,000 ನಡೆಯಲು ಹೌದು ತಾನೇ? ಮಾಹಿತಿ ಇದೆಯಾ ನಿಮ್ಗದು? ಡೈಲಿ 2,000 ಇವತ್ತು 2,000 ಕ್ಯೂಸೆಕ್ಸ್ ನೀರು ತಮಿಳ್ನಾಡು ಬರ್ತಿದೆ KRS ಮೂಲಕ ಸರಿನಾ? ಇದು ನೀವು ಅಲ್ಲೂ ಬಿಟ್ಕೋತಾ ಇದ್ದೀರಾ, ಇಲ್ಲಿ ನಮ್ಗೂ ನೀರು ಬಿಡ್ತಿಲ್ಲ. ಈ ವರ್ಷದ ಕತೆ ಹೆಂಗೆ ನಮ್ದು? ಈ ವರ್ಷ ನಾವೇನಾಗ್ಬೇಕು? ಈಗ ಆಲ್ರೆಡಿ ಬರಗಾಲ ಎದುರಿಸಿದೀವಿ ಸಾಕಷ್ಟು, ಸತ್ತೋಗ್ಬೇಕಾ ಈ ವರ್ಷ? ಆಲೆ 4-4 ಬೋರ್ವೆಲ್ ಹಾಕ್ಸಿ 4-4 ಲಕ್ಷ ಸಾಲ ಮಾಡ್ಕೋತಾರೆ. ಬೆಂಗಳೂರು ಊರು ಬಿಡ್ಬೇಕು ಈ ಪರಿಸ್ಥಿತಿ. ಈ ಭಾಗದ ಜನ ಆ ಪರಿಸ್ಥಿತಿಗೆ ತಂದು ಇಟ್ಟಿದ್ದೀರಿ. ನಮಗೆ ನೀರು ಬೇಕು, ನೀರು ಬಿಡಿ. ಇವತ್ತು ಈ ಗೇಟ್ ಎತ್ತಿ, ಇಲ್ಲ ಅಂದ್ರೆ ಕಳ್ಳಂಬೆಳ ಗೇಟ್ ಸ್ಟಾರ್ಟ್ ಮಾಡಿಸಿ. ನಿಮ್ ಚೀಫ್ ಇಂಜಿನಿಯರ್ ಹೇಳಿ ACR ಬರಲಿ, ಇಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಎಲ್ಲ ನಡ್ರಿ. ನಾವು ಬರ್ತೀವಿ, ನಾವು ರೆಡಿ. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬರಕ್ ರೆಡಿ ನಡ್ರಿ ನಿಮ್ ಜೊತೆ ನೋಡಿ. ಅವರು ಉಸ್ತುವಾರಿ ಸಚಿವರು ಹೇಳದಂತೆ ಆರ್ಡರ್ಗಳನ್ನ ಆದೇಶಗಳನ್ನ ಮಾಡ್ಕೊಂಡು ಬಿಟ್ಕೊಳಕಲ್ಲ. ಇಲ್ಲಿ ಜನಗಳಿಗೂ ಕೂಡ ಹಾಹಾಕಾರ ಇದೆ. ಸಾರ್ವಜನಿಕರ ಸೇವಕರು, ಅಧಿಕಾರಿಗಳು, ನೀವು ಯಾವ್ದೇ ರಾಜಕಾರಣಿ, ಯಾವ್ದೇ ಜನಪ್ರತಿನಿಧಿಯ ಕೈಗೊಂಬೆ ಅಲ್ಲ. ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕಿರೋದು ನೀವು. ಅದೇ ರೀತಿ ಸ್ವತಂತ್ರವಾಗಿ ಪಕ್ಷಾತೀತವಾಗಿ ಕೆಲಸವನ್ನ ಮಾಡಿದ್ರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಸೇರಿದಂತೆ ಹಲವು ಗ್ರಾಮಗಳ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾಕ್ಕೆ ಒತ್ತಾಯಿಸಿ ರೈತಪರ ಸಂಘಟನೆಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದವು. ರಾಷ್ಟೀಕೃತ ಬ್ಯಾಂಕುಗಳಲ್ಲಿನ ರೈತರ ಸಾಲ ಮನ್ನಾಕ್ಕೆ ಒತ್ತಾಯಿಸಿ ಕೂಡಲೇ ಬರ ಪರಿಹಾರ ನೀಡುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ರೈತಪರ ಹಾಗೂ ದಲಿತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ನಗರದ ಬಿಜಿಎಸ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಸರ್ಕಾರಗಳ ರೈತ ವಿರೋಧಿ ಧೋರಣೆ ಖಂಡಿಸಿದರು. ಈ ವೇಳೆ ರೈತ ಮುಖಂಡ ನೌಶೀದ್ ಸಹಗನ್ ಮಾತನಾಡಿ, ರಾಜ್ಯ ಸರ್ಕಾರ ಸಹಕಾರಿ ಬ್ಯಾಂಕುಗಳಲ್ಲಿನ 50,000 ಸಾಲ ಮನ್ನಾ ಮಾಡಿದೆ, ಆದರೆ ರೈತರಿಗೆ ಹೊರೆಯಾಗುವ ಷರತ್ತು ವಿಧಿಸಿದೆ. ಇದು ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಆಪಾದಿಸಿದರು. ರಾಜ್ಯ ಸರ್ಕಾರ ಸಾಲ ಮನ್ನಾದ ವಿಚಾರದಲ್ಲಿ ವಿಧಿಸಿರುವ ನಿಯಮ ಹಿಂಪಡೆಯಬೇಕು. ಕೇಂದ್ರ ಸರ್ಕಾರ ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 200 ದಿನ ಉದ್ಯೋಗ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ರಾಜ್ಯದಲ್ಲಿ ರೈತರು ಇವತ್ತು ಬರಗಾಲದಿಂದಾಗಿ ಬಹಳ ಸಂಕಷ್ಟಕ್ಕೆ ಸಿಲುಕಿರುವಂತಹ ಪರಿಸ್ಥಿತಿಯಲ್ಲಿ ಈ ಹಿಂದೆ ರಾಜ್ಯ ಸರ್ಕಾರ ಕೇವಲ 50,000 ರೂಪಾಯಿಗಳನ್ನು ಸಹಕಾರಿ ಬ್ಯಾಂಕ್ಗಳಿರುವಂಥ ಸಾಲ ಮನ್ನಾ ಏನು ಮಾಡಿದೆ ಆ ಮನ್ನಾ ಮಾಡಿರೋದ್ರಲ್ಲೂ ಕೂಡ ಇವತ್ತು ಅದಕ್ಕೆ ನ್ಯೂನತೆಗಳನ್ನು ಇದ್ದಾವೆ. ಬಾಕಿ ಕಟ್ಟಿದ್ರೆ ಸಾಲ ಮನ್ನಾ ಮಾಡ್ತೀವಿ ಅನ್ನೋಂಥದ್ದು. ದಲಿತ ಮುಖಂಡ ತಿಮ್ಮಯ್ಯ ಮಾತನಾಡಿ, ಜಿಲ್ಲೆ ಬರಗಾಲಕ್ಕೆ ಸಿಲುಕಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಬೆಳೆಯಲಾಗದೆ ಜೀವನ ನಡೆಸುವುದೇ ಕಷ್ಟವಾಗಿದೆ. ಇದನ್ನ ಅರಿತು ಕೇಂದ್ರ ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ರೈತರಿಗೆ ಅನುಕೂಲ ಕಲ್ಪಿಸುವ ಡಾ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕೂಲಿ ಕಾರ್ಮಿಕರು, ಬಡವರು, ಹಿಂದುಳಿದವರು ಮಾಡಿರುವ ಸಾಲ ಮನ್ನಾ ಮಾಡಬೇಕು. ಈ ವರ್ಗಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಎಲ್ಲ ರೈತ ಪರ ಸಾಲಗಳನ್ನ ಮನ್ನಾ ಮಾಡಬೇಕು. ರಾಜ್ಯ ಸರ್ಕಾರ ಏನು 50,000 ರೂಪಾಯಿ ಸಾಲ ಮನ್ನಾ ಮಾಡಿದೆ ಯಾವುದೇ ಮಾನದಂಡ ಇಲ್ಲದೆ, ಈಗ ಕೆಲವು ಬಾಕಿ ಕಟ್ಟಿರುವ ಸುಮಾರು 1,00,000 ರೂಪಾಯಿ ಸಾಲ ಕಟ್ಟಿರೆ 50,000 ರೂಪಾಯಿ ಮನ್ನಾ ಆಗ್ತದೆ ಅಂತ ಸರ್ಕಾರ. ಮುಖಂಡರಾದ ವೆಂಕಟೇಶ್ಗೌಡ, ಅಂಜಪ್ಪ, ಚನ್ನಬಸಣ್ಣ, ವರದರಾಜ್, ರವೀಶ್, ರಾಜಪ್ಪ ಇತರರು ಭಾಗವಹಿಸಿದ್ರು. ಶ್ರೀಕೃಷ್ಣ ಜಯಂತಿ ಅಂಗವಾಗಿ ತುಮಕೂರಿನಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು. ವಿವಿಧ ಜಾನಪದ ಕಲಾತಂಡಗಳು ಪ್ರದರ್ಶನ ನೀಡಿದವು. ಶ್ರೀಕೃಷ್ಣ ಜಯಂತಿ ಪ್ರಯುಕ್ತ ಆಯೋಜಿಸಿದ್ದ ಅದ್ದೂರಿ ಮೆರವಣಿಗೆಗೆ ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಚಾಲನೆ ನೀಡಲಾಯಿತು. ಸಿಂಗಾರಗೊಂಡಿದ್ದ ರಥದಲ್ಲಿ ಶ್ರೀಕೃಷ್ಣನ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಮೆರವಣಿಗೆಯನ್ನ ಆರಂಭಿಸಲಾಯಿತು. ಸರ್ಕಾರಿ ಕಾಲೇಜು ಮೈದಾನದಿಂದ ಕಾರ್ಯಕ್ರಮ ಆಯೋಜಿಸಿದ್ದ ಡಾ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದವರೆಗೆ ಭವ್ಯ ಮೆರವಣಿಗೆ ಸಾಗಿತು. ಮೆರವಣಿಗೆಯುದ್ದಕ್ಕೂ ಶ್ರೀಕೃಷ್ಣನಿಗೆ ಜೈಕಾರ ಮೊಳಗಿಸಲಾಯಿತು. ಜೊತೆಗೆ ಕಲಾ ತಂಡಗಳ ಪ್ರದರ್ಶನ ಮೆರವಣಿಗೆಯು ಮೆರುಗು ಹೆಚ್ಚಿಸಿತು. ಬೊಂಬೆ ಕುಣಿತ, ಕೋಲಾಟ, ತಮಟೆ ವಾದ್ಯದ ಅಬ್ಬರಕ್ಕೆ ಯುವಕರು ಕುಣಿದು ಕುಪ್ಪಳಿಸಿದರು. ಇನ್ನು ಯಾದವರ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನವೂ ನಡೆಯಿತು. ಪುಟ್ಟ ಪೋರಿಯರು ತಾಳಕ್ಕೆ ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದರು. ಮೆರವಣಿಗೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಕಲ್ಲಳ್ಳಿ ದೇವರಾಜ್, ಜೆಡಿಎಸ್ನ ಗೋವಿಂದರಾಜು ಹಾಗೂ ಯಾದವ ಮುಖಂಡರಾದ ಚಂದ್ರಶೇಖರ್ ಗೌಡ, ಪ್ರೇಮಾ ಮಹಲಿಂಗಪ್ಪ, ಚಂಗಾವರ ಕರಿಯಣ್ಣ, ಪಾಪಣ್ಣ ಇತರರು ಭಾಗವಹಿಸಿದ್ದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಕೆರೆಗಳಿಗೂ ನೀರು ಹರಿಸಬೇಕೆಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲಾ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಿ ಜನ ಜಾನುವಾರುಗಳ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಎಂದು ನೀರಾವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಾಜಿ ಶಾಸಕ ಎಚ್ ನಿಂಗಪ್ಪ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹೋರಾಟ ಸಮಿತಿ ಕಾರ್ಯಕರ್ತರು ಕೆರೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಸತತ ಬರಗಾಲ ಬಂದು 25 ವರ್ಷಗಳಿಂದ ಗ್ರಾಮಾಂತರ ಕ್ಷೇತ್ರದ ಯಾವ ಕೆರೆಗಳು ತುಂಬಿಲ್ಲ. ರೈತರ ಹೋರಾಟದ ಫಲವಾಗಿ ಜಾರಿಗೊಂಡ ಏತ ನೀರಾವರಿ ಯೋಜನೆ ಕೆರೆಗಳಿಗೆ ನೀರು ಹರಿಸಿಲ್ಲ. ಜಿಲ್ಲಾಡಳಿತ ಕೂಡಲೇ ಗ್ರಾಮಾಂತರದ ಎಲ್ಲಾ ಕೆರೆಗಳಿಗೂ ಹೇಮಾವತಿ ನೀರು ತುಂಬಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಎಚ್ ನಿಂಗಪ್ಪ ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಅವರನ್ನ ಒತ್ತಾಯಿಸಿದರು. ಗ್ರಾಮಾಂತರ ಕ್ಷೇತ್ರದ ಎಲ್ಲಾ ಕೆರೆಗಳಿಗೂ ತುಂಬಿಸಲು 1.5 ಟಿಎಂಸಿ ನೀರು ಬೇಕು. ಮೊದಲ ಹಂತದಲ್ಲಿ ಸಂಕಟ ಸೂತ್ರ ಅನುಭವಿಸಿ ಕನಿಷ್ಠ ಅರ್ಧ ಟಿಎಂಸಿ ನೀರು ಹರಿಸಿದರೆ ಕುಡಿಯುವ ನೀರಿನ ತೊಂದರೆ ನಿವಾರಣೆಯಾಗುತ್ತದೆ. ತಕ್ಷಣ ನೀರು ಹರಿಸಲು ಕ್ರಮ ತೆಗೆದುಕೊಳ್ಳಬೇಕು. ತಪ್ಪಿದರೆ ರೈತರೊಂದಿಗೆ ಸೇರಿ ನಾನಾ ರೂಪದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುಮಾರು 20-25 ವರ್ಷಗಳಿಂದಲೂ ಕೂಡ ಯಾವ ಕೆರೆ ಕೂಡ ತುಂಬಿಲ್ಲ, ಗೋಡ್ ಬಿದ್ದಿಲ್ಲ.
ಇವತ್ತು ಅಂತರ್ಜಲದ ಮಟ್ಟ 1000 ಸಾವಿರದಿಂದ ನಡೆಯುವಂತ ಹೋಗಿದೆ. ಇವತ್ತು ಭೀಕರ ಬರಗಾಲ ಈ ಜಿಲ್ಲೆಯಲ್ಲಿ ಎಲ್ಲಾದರೂ ಇದೆಯಾ ಅಂದ್ರೆ ಅದಕ್ಕೆ ಪ್ರಥಮ ಸ್ಥಾನ ತುಮಕೂರು ತಾಲೂಕಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತೇನು ನಮ್ಮ ಈ ಭಾಗದ ರೈತರು ಹೋರಾಟ ಸಮಿತಿಯ ಮೂಲಕ ಒಂದು ಹೋರಾಟವನ್ನು ಹಮ್ಮಿಕೊಂಡು ಸತತವಾಗಿ ಹೋರಾಟ ಮಾಡಿದ ಫಲವಾಗಿ ಏತ ನೀರಾವರಿ ಯೋಜನೆ ತುಮಕೂರು ತಾಲೂಕಿನಲ್ಲಿ ಮಂಜೂರಾತಿಯನ್ನು ಪಡಿತು. ಇವತ್ತು ಬಹಳಷ್ಟು ಕೆರೆಗಳಿಗೆ ಪೈಪ್ಲೈನ್ಗಳನ್ನು ಅಳವಡಿಸಲಾಗಿದೆ. ಆದರೆ ಇವತ್ತು ಪೈಪ್ಲೈನ್ನಲ್ಲಿ ಯಾವ ಪೈಪ್ಲೈನ್ ಕೂಡ ನೀರಿರಲಿಲ್ಲ. ಕೇವಲ ನಾಗವಲ್ಲಿ ಮತ್ತು ಒನ್ನುಡುಕ ಎರಡು ಕೆರೆಗಳಿಗೆ ಮಾತ್ರ ನೀರಿದೆ. ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಳೂರು ವಿಜಯ್ ಕುಮಾರ್ ಮತ್ತಿತರ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಿದ್ದರು. ಗುಬ್ಬೆ ತಾಲೂಕು ನಾಗಸಂದ್ರದ ಮನೆಗೆ ಚಿರತೆ ನುಗ್ಗಿ ಆತಂಕ ಸೃಷ್ಟಿಸಿತು. ಅರಣ್ಯ ಇಲಾಖೆ ಅಧಿಕಾರಿಗಳು ಅರವಳಿಕೆ ಮದ್ದು ನೀಡಿ ಚಿರತೆಯನ್ನು ಹಿಡಿದು ಕಾಡಿಗೆ ರವಾನಿಸಿದರು. ಊರಿಗೆ ನುಗ್ಗಿ ಕೋಳಿ ಕುರಿ ತಿಂದು ರುಚಿ ಕಂಡಿದ್ದ ಚಿರತೆಯೊಂದು ರಾತ್ರಿ ಕೋಳಿ ಅರಸಿ ಬಂದು ಮನೆಯೊಳಗೆ ಬಂದಿಯಾಯಿತು. ಗುಬ್ಬಿ ತಾಲೂಕಿನ ನಾಗಸಂದ್ರದ ತಮ್ಮಯ್ಯ ಎಂಬುವವರ ಮನೆಯ ಬಚ್ಚಲ ಕೋಣೆಯಲ್ಲಿರುವ ಚಿರತೆಯನ್ನ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಯತ್ನ ನಡೆಸಿದ್ದಾರೆ. ನಾಗಸಂದ್ರ ಸುತ್ತ ಗಿಡಮರ ಪೊದೆ ಇತ್ತು. ಇಲ್ಲಿ ಚಿರತೆಗಳು ವಾಸಿಸುತ್ತಿವೆ ಎನ್ನಲಾಗಿದೆ. ರಾತ್ರಿ ವೇಳೆ ಚಿರತೆಗಳು ಊರ ಒಳಗೆ ನುಗ್ಗಿ ಕುರಿ ಕೋಳಿ ನಾಯಿಗಳನ್ನ ತಿಂದು ಹೋಗುತ್ತಿದ್ವು. ಗ್ರಾಮದ ತಮ್ಮಯ್ಯ ಅವರು ಈ ಮೊದಲು ಕೋಳಿಗಳನ್ನ ಮನೆಯ ಹೊರಗೆ ಮುಚ್ಚುತ್ತಿದ್ರು. ಚಿರತೆಗೆ ಕೋಳಿ ಬಲಿಯಾದ ನಂತರ ಕೋಳಿಗಳನ್ನ ಮನೆಯೊಳಗೆ ಪಂಜರದಲ್ಲಿ ಮುಚ್ಚುತ್ತಿದ್ರು. ರಾತ್ರಿ ಕೋಳಿ ಅರಸಿ ಮನೆಯೊಳಗೆ ಬಂದ ಚಿರತೆ ಬಚ್ಚಲ ಮನೆಗೆ ನುಗ್ಗಿದೆ. ಆ ಕೋಣೆ ಲಾಕ್ ಆಗಿದೆ. ಅದು ಹೊರಬರಲಾಗದೆ ಉಳಿದುಕೊಂಡಿದೆ. ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿನಲ್ಲಿ ತಮ್ಮಯ್ಯ ಬಚ್ಚಲು ಮನೆಗೆ ಹೋದಾಗ ಲಾಕ್ ಆಗಿತ್ತು. ಏನಂತ ಪರಿಶೀಲನೆ ಮಾಡುವಾಗ ಒಳಗೆ ಚಿರತೆ ಇರುವುದು ಕಂಡುಬಂದಿತ್ತು. ತಕ್ಷಣ ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಸ್ಥಳದಲ್ಲಿರುವ ಅಧಿಕಾರಿಗಳು ಚಿರತೆಗೆ ಅರವಳಿಕೆ ಮದ್ದು ಚುಚ್ಚಿ ಹಿಡಿಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಎಸಿಎಫ್ ತಿಮ್ಮಯ್ಯ, ಆರ್ಇಫೋ ರಮೇಶ್, ಅರವಳಿಕೆ ತಜ್ಞ ಡಾ ಮುರಳೀಧರ್ ಚಿರತೆ ಹಿಡಿಯುವ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಕೊರಟಗೆರೆಯಲ್ಲಿ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ನೆಟ್ಬಾಲ್ ಪಂದ್ಯಾವಳಿ ಏರ್ಪಾಡಾಗಿತ್ತು. ಕೊರಟಗೆರೆಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ನೆಟ್ಬಾಲ್ ಪಂದ್ಯಾವಳಿ ನಡೆಯಿತು. ಶಾಸಕ ಪಿಆರ್ ಸುಧಾಕರ್ ಲಾಲ್ ಪಂದ್ಯಾವಳಿ ಉದ್ಘಾಟಿಸಿ, ಕ್ರೀಡೆಗೆ ಸರ್ಕಾರ ಮಟ್ಟದಲ್ಲಿ ಪ್ರೋತ್ಸಾಹ ಕಡಿಮೆಯಿದೆ, ಪ್ರಾಥಮಿಕ ಹಂತದಲ್ಲಿ ಪ್ರೋತ್ಸಾಹ ದೊರೆತರೆ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದರು. ಕ್ರೀಡಾಪಟುಗಳು ದೈಹಿಕ ಮಾನಸಿಕ ಸದೃಢತೆ ಸಾಧಿಸುತ್ತಾರೆ, ಸಮಸ್ಯೆಗಳನ್ನು ಎದುರಿಸಿ ಸಮರ್ಥವಾಗಿ ಬಾಳುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ, ಹೆಚ್ಚಿನ ಪ್ರೋತ್ಸಾಹ ದೊರೆತರೆ ಸಾಧನೆ ಮಾಡಿ ದೇಶದ ಹಿರಿಮೆಯನ್ನು ಹೆಚ್ಚಿಸುತ್ತಾರೆ ಎಂದರು. ಮಕ್ಕಳ ಮೇಲೆ ಯಾವುದೇ ಒಂದು ಹೊರೆಯನ್ನ ಹೊರಿಸಿದ ರೀತಿಯಲ್ಲಿ ಇವತ್ತು ಸಂಪೂರ್ಣ ವೆಚ್ಚವನ್ನು ನಾವು ಹೊರಿಸಿದ್ದೇವೆ ಅಂತ ಬಹಳ ಸಂತೋಷ. ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯ ಏನಿದೆ ಹೆಚ್ಚಿನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನ ಕೊಡಲಿ. ನೆನ್ನೆನೂ ಕೂಡ ತಾವೆಲ್ಲರೂ ನೋಡಿದ್ರಿ ಅಂತ ಅನ್ಕೊಂತೀನಿ, ಸಿಂಧು ಅವರ ಮ್ಯಾಚ್, ವರ್ಲ್ಡ್ ಕಪ್ ಮ್ಯಾಚ್ ಬಹಳ ರೋಮಾಂಚಕಾರಿಯಾಗಿರ್ತಕ್ಕಂತ ಪಂದ್ಯ, ಬಹುಶಃ ಅವರು ಗೆಲ್ತಾರೆ ಅಂತಕ್ಕಂತ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇತ್ತು. ಆದರೂ ಕೂಡ ಕಾಲೇಜಿನ ಪ್ರಾಚಾರ್ಯ ಡಾ ಬಳ್ಳಣ್ಣ, ದೈಹಿಕ ಶಿಕ್ಷಣ ನಿರ್ದೇಶಕ ಎ ಮಂಜುನಾಥ್, ಅಹಮದ್ ಶರೀಫ್ ಮೊದಲಾದವರು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟಿಸಿ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ನೆರವಾಗುವ ಕಾರ್ಯಕ್ರಮ ರೂಪಿಸುವುದಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಪ್ರೊಫೆಸರ್ ರಾಧಾಕೃಷ್ಣ ಹೇಳಿದ್ದಾರೆ. ಮುಂದಿನ ಚುನಾವಣೆಗೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸಲು ಆದ್ಯತೆ ನೀಡುವುದಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಜಿಲ್ಲಾ ಉಸ್ತುವಾರಿ ಪ್ರೊಫೆಸರ್ ರಾಧಾಕೃಷ್ಣ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯ 11 ಕ್ಷೇತ್ರಗಳಲ್ಲೂ ಪಕ್ಷ ಬಲಗೊಳಿಸಿ ಕನಿಷ್ಠ 8 ಸ್ಥಾನ ಗೆಲ್ಲುವ ಗುರಿಯೊಂದಿಗೆ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು. ಎಲ್ಲಾ ಬ್ಲಾಕ್ ಮಟ್ಟದಲ್ಲಿ ಪಕ್ಷದ ಪರ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡಲಾಗುವುದು. ಹೋಬಳಿ ಕೇಂದ್ರಗಳಲ್ಲಿ ಮೊಕಂ ಮಾಡಿ ಪಕ್ಷ ಸಂಘಟನೆಗೆ ಶ್ರಮಿಸುವುದಾಗಿ ಹೇಳಿದರು. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆಂತರಿಕ ಸಮಸ್ಯೆ ಬಗೆಹರಿಸಿ ಜನರಲ್ಲಿ ಕಾಂಗ್ರೆಸ್ ಪರ ವಿಶ್ವಾಸ ಮೂಡಿಸಲು ಕಾರ್ಯಕ್ರಮ ಹಾಕಿಕೊಳ್ಳುವುದಾಗಿ ಪ್ರೊಫೆಸರ್ ರಾಧಾಕೃಷ್ಣ ಹೇಳಿದರು. ಒಂದು ಉದಾಹರಣೆಗೆ ಹೇಳೋದಾದ್ರೆ, 3 ವರ್ಷಗಳ ಕಾಲ ಬರಗಾಲ ಬಂದಿದ್ರು ಕೂಡ ಹಸಿವಿನ ತೊಂದರೆ ಯಾರಿಗೂ ಕಾಣದೇ ಇದ್ರೆ
ಅದು ಅನ್ನಭಾಗ್ಯದ ಒಂದು ಕಾರಣದಿಂದ ಅನ್ನೋದು ತಮಗೆಲ್ಲ ಗೊತ್ತು. ಕರ್ನಾಟಕದ ಯಾವುದೇ ಹಳ್ಳಿಯಲ್ಲಿ ಇವತ್ತು ಹಸಿವು ಅನ್ನುವಂತಹ ಒಂದು ಬಾಧೆಯಿಂದ ಹಸಿವಿನಿಂದ ಜನ ಸಂತ್ರಸ್ತರಾಗದೇ ಇದ್ದಿದ್ರೆ ಅದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮ್ಯಾನಿಫೆಸ್ಟೋದನ್ನು ಮಾಡಿದ್ವಿ. ಮಾನ್ಯ ಆ ಮ್ಯಾನಿಫೆಸ್ಟೋ ಸಮಿತಿಗೆ ನಾನೇ ಅದಕ್ಕೆ ಸಂಚಾಲಕನಾಗಿದ್ದೆ. ಆ ಮ್ಯಾನಿಫೆಸ್ಟೋದಲ್ಲಿ ಸುಮಾರು 218 ಜನಪರವಾದಂತಹ ಸಮಾಜಮುಖಿಯಾದಂತಹ ಕಾರ್ಯಗಳಲ್ಲಿ ಸುಮಾರು 180 ಹೆಚ್ಚು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ನಗರಮುಖಿ ಸಮಾಜಮುಖಿ ಮಾಜಿ ಸಿಎಂ ಯಡಿಯೂರಪ್ಪ ದಲಿತರ ಮನೆಯಲ್ಲಿ ಊಟ ಮಾಡುವುದು, ದಲಿತರನ್ನ ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸುವುದು ದಲಿತರಿಗೆ ಮಾಡುವ ಅವಮಾನ. ದಲಿತರನ್ನ ಸಮಾನವಾಗಿ ನೋಡಬೇಕಾದ ಯಡಿಯೂರಪ್ಪ, ಅವರನ್ನು ಪ್ರತ್ಯೇಕಿಸುವ ನಡವಳಿಕೆ ಅವರಿಗೆ ಶೋಭೆಯಿಲ್ಲ. ಯಡಿಯೂರಪ್ಪ ಮಾನವೀಯತೆಗೆ ಅಪಮಾನ ಮಾಡುತ್ತಿದ್ದಾರೆ. ಇನ್ನು ಮುಂದಾದರೂ ಅವರಿಗೆ ಜ್ಞಾನೋದಯವಾಗಲಿ ಎಂದರು. ಸಂಸದ ಮುದ್ದನ್ಮೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಯೋಗೀಶ್ವರಿ, ಎಜ್ರುದ್ದೀನ್ ಖಾನ್, ಮಾಜಿ ಶಾಸಕರಾದ ಎಚ್ ನಿಂಗಪ್ಪ, ಆರ್ ನಾರಾಯಣ್, ಮುಖಂಡರಾದ ಶಿವಮೂರ್ತಿ, ಕೆಂಚಮಾರಯ್ಯ, ಮೆಹಬೂಬ್ ಪಾಷಾ, ಆಟೋ ರಾಜಾ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಶಾಸಕ ಎಂಟಿ ಕೃಷ್ಣಪ್ಪ ರೈತರನ್ನು ಪ್ರಚೋದಿಸದೆ ಕೆರೆಗಳಿಗೆ ನೀರು ಹರಿಸುವ ಪ್ರಯತ್ನ ಮಾಡಲಿ ಎಂದು ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೌಧರಿ ರಂಗಪ್ಪ ಹೇಳಿದರು. ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ರೈತರನ್ನ ಪ್ರಚೋದಿಸಿ ನೀರಿನ ಹೋರಾಟ ಮಾಡುವ ಬದಲು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಕ್ರಮ ತೆಗೆದುಕೊಳ್ಳಿ ಎಂದು ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೌಧರಿ ರಂಗಪ್ಪ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ತುರುವೇಕೆರೆ ಕ್ಷೇತ್ರದ ನೀರಿನ ಸಮಸ್ಯೆ ವಿವರಿಸಿ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ಮಾತನಾಡಿದರು. ಶಾಸಕ ಎಂಟಿ ಕೃಷ್ಣಪ್ಪ ಅಧಿಕಾರದಲ್ಲಿರುವವರು, ಸಾಮಾನ್ಯ ಜನರಂತೆ ಧರಣಿ ಕೂರುವುದನ್ನ ಬಿಟ್ಟು ಸರ್ಕಾರದ ಮೇಲೆ ಕಾವೇರಿ ನೀರಾವರಿ ಸಲಹಾ ಸಮಿತಿ ಮೇಲೆ ಒತ್ತಡ ಹಾಕಿ ನೀರು ಬಿಡಲು ಪ್ರಯತ್ನಿಸಲಿ ಎಂದರು. ಸಂಪಿಗೆ ಕೆರೆ ಅಚ್ಚುಕಟ್ಟಿನ ರೈತರು ನಾಲೆಗೆ ಹಾಕಿಕೊಂಡಿದ್ದ ಪೈಪ್ಗಳನ್ನು ಅಧಿಕಾರಿಗಳು ತುಂಡು ಮಾಡಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ಈ ಅಧಿಕಾರಿಗಳ ವಿರುದ್ದ ಕ್ರಮ ತೆಗೆದುಕೊಳ್ಳಿ ಎಂದು ಚೌಧರಿ ರಂಗಪ್ಪ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದರು. ಕೆರೆ ಕಟ್ಟೆ ನೀರು ಬಂದರೆ ಬೋರ್ ಇಂಪ್ರೂವ್ ಆಗ್ತದೆ, ಬೋರ್ ಮುಖಾಂತರ ಜನ ನೀರು ಕುಡಿತಾರೆ, ಅದು ಕುಡಿಯೋ ನೀರಲ್ವಾ? ಹಾಗಾಗಿ ಇವರ ಕಾನ್ಸೆಪ್ಟ್, ಅಧಿಕಾರಿಗಳ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಕುಡಿಯೋ ನೀರು ಕೆರೆ ಕಟ್ಟೆ ನೀರು ಬಿಟ್ಟರೆ ತನ್ಮೂಲಕ ಬೋರ್ ಇಂಪ್ರೂವ್ ಆಗ್ತವೆ ಗ್ರಾಮದಲ್ಲಿ, ಹಾಗಾಗಿ ಕುಡಿಯೋ ನೀರಿಗೆ ಅದು ಬೆನಿಫಿಟ್ ಆಗುತ್ತೆ. ಹಾಗಾಗಿ ಜನ ನೀರು ಬಿಟ್ಕೊಂಡಿದ್ದಾರೆ. ಅದು ಸಹ ಇವತ್ತು ಅಧಿಕಾರಿಗಳು 144 ಜಾರಿ ಮಾಡಿ ಇವತ್ತು ನಮಗೆಲ್ಲ ರೈತರುಗಳು ಇವತ್ತು ಸಾವಿರಾರು ಜನ ಇಲ್ಲಿದ್ದಾರೆ, ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾನೇನು ಹೇಳೋದು, ಅವ್ರ ಸಮಸ್ಯೆನ ಪೈಪ್ ಕುಯ್ದಾಕೋ ಅವಶ್ಯ ಇಲ್ಲ, ಹೇಳಿ ಒಂದು ಗಂಟೆ ಟೈಮ್ ಎತ್ಕೊಳ್ಳೋದು ಅವರೆಲ್ಲ. ಏಕಾಗಿ ಲಕ್ಷಾಂತರ ರೂಪಾಯಿ ಪೈಪನ್ನು ಕುಯ್ದಾಕಿ ರೈತರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ಹಾಗಾಗಿ ಅದ್ರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಕ್ಕೆ ಕುಂತಿದ್ದೀನಿ. ಎಲ್ಲ ನಮ್ಮ ರೈತರು ರಾತ್ರಿ ಬಹುಶಃ ಈ ಮೆಸೇಜ್ ಪಾಸ್ ಆದ ಐದಾರು ಸಾವಿರ ಜನ ಬರ್ತಾರೆ, ನಾವು ಅದನ್ನು ಹೊಡೆದು ಬಿಟ್ಕೋಬೇಕು ಅಂತೇನಿಲ್ಲ, ಅವರೇ ಬಿಡಿಸ್ಕೊಡ್ಬೇಕು. ನಮಗೆ ತಹಸೀಲ್ದಾರು, ಈ ಸಹ ತಾಲೂಕು ಮ್ಯಾಜಿಸ್ಟ್ರೇಟ್ರು, ಅವ್ರಿಗೆ ಸರ್ವೋಚ್ಚವಾದ ಅಧಿಕಾರ ಇದೆ. ಎಸಿಗೆ ನಾನು ಹೇಳಿದ್ದೀನಿ, ಕೂಡಲೇ ನೀರನ್ನು ಎತ್ಕೊಳ್ಬೇಕು. ನೀರು ಎತ್ತಿ ಬಿಡದೊರ್ತು ನಾವಿಲ್ಲೇ ಸ್ಟ್ರೈಕ್ ಮಾಡ್ತೀವಿ, ನೀರು ಬಿಟ್ಟೇ ಬಿಡೋ. ತುರುವೇಕೆರೆ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಬರ ಇದ್ದು ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಕುಣಿಗಲ್ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕ ಡಿ ನಾಗರಾಜಯ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಆರೋಪಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಸಮಗ್ರ ಅಭಿವೃದ್ಧಿ ನಿಟ್ಟನಲ್ಲಿ ಜೆಡಿಎಸ್ ಕಾಂಗ್ರೆಸ್ ವೈಫಲ್ಯವಾಗಿವೆ. ಹೇಮಾವತಿ ನೀರು ಪಡೆಯುವ ನಿಟ್ಟನಲ್ಲಿ ಸಂಸದರು ಒಂದು ಕಡೆಯಾದರೆ ಶಾಸಕರು ಮತ್ತೊಂದು ಕಡೆಯಾಗಿ ತಾಲೂಕಿಗೆ ಹೇಮಾವತಿ ನೀರು ಸರಿಯಾಗಿ ಸಿಗುವುದು ಅನುಮಾನವಾಗುತ್ತಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಆರೋಪಿಸಿದರು. ತಾಲೂಕಿನ ಚಿನ್ನಕಿರಿ ಗ್ರಾಮದಲ್ಲಿ ತಾಲೂಕು ಬಿಜೆಪಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆ, ಪಕ್ಷಕ್ಕೆ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನಲ್ಲಿ ಸತತ 4ನೇ ವರ್ಷವು ಬರಗಾಲದ ಛಾಯೆ ಮುಂದುವರೆದಿದೆ. ತಾಲೂಕಿಗೆ ಹೇಮಾವತಿ ನೀರು ಹರಿಸುವ ನಿಟ್ಟನಲ್ಲಿ ನಡೆಯುವ ನೀರಾವರಿ ಸಲಹಾ ಸಮಿತಿ ಸಭೆಗೆ ಶಾಸಕರು ಹೋಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದ ತಾಲೂಕಿಗೆ ಹೇಮಾವತಿ ನೀರು ಸಿಗಬೇಕಾದಷ್ಟು ಸಿಗದೆ ರೈತರು ಜನರು ಪರದಾಡುವಂತಾಗಿದೆ ಎಂದು ದೂರಿದರು. ಇನ್ನು ಸಂಸದ ಡಿಕೆ ಸುರೇಶ್ ತಾಲೂಕಿಗೆ ಸಮರ್ಪಕವಾಗಿ ಹೇಮಾವತಿ ನೀರು ಹರಿಸುವ ಬಗ್ಗೆ ಇಚ್ಛಾಶಕ್ತಿ ತೋರದೆ ಕೇವಲ ಶ್ರೀರಂಗ ಏತ ನೀರಾವರಿ ಯೋಜನೆ ಮೂಲಕ ತಾಲೂಕಿಗೆ ನೀರು ವಂಚಿಸಿ ಮಾಗಡಿ, ಚನ್ನಪಟ್ಟಣ, ರಾಮನಗರ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ.
ತಾಲೂಕಿನ ಸಮಗ್ರ ಅಭಿವೃದ್ಧಿ ಮರೆತು ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ತಮ್ಮ ಸ್ವಾರ್ಥಪರ ಆಲೋಚನೆಯಲ್ಲಿ ಮುಳುಗಿವೆ ಎಂದು ಆಪಾದಿಸಿದರು. ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡತಕ್ಕಂತ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂತ ಒಂದು ಪ್ರತಿಭಟನಾ ಬೈಕ್ ರ್ಯಾಲಿಗಳನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ತಿಂಗಳಲ್ಲಿ ಮಂಗಳೂರಿನಲ್ಲಿ ಶರತ್ ಮಡಿವಾಳರ ಹತ್ಯೆ ಆಯಿತು. ಶರತ್ ಮಡಿವಾಳರ ಹತ್ಯೆ ನಂತರ ತಿಂಗಳ ನಂತರ ಆರೋಪಿಗಳ ಬಂಧನ ಆಗುತ್ತೆ. ಆ ಬಂಧನ ಆದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈಗಾಗಲೇ ತಲೆಯಲ್ಲಿರತಕ್ಕಂಥ ಪಿಎಫ್ಐ, ಎಸ್ಡಿಪಿಐ ಮತ್ತು ಕೆಎಫ್ಡಿ ಸಂಘಟನೆಗಳ ಕೈವಾಡ ಇದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಈ ತನಿಖೆಯಲ್ಲಿ ಅದರ ಸಂಘಟನೆಗಳ ಪ್ರಮುಖರನ್ನೇ ಬಂಧನ ಮಾಡಿ ಪ್ರೂವ್ ಮಾಡಿದ್ದಾರೆ. ದುರಾದೃಷ್ಟ ಅಂದ್ರೆ ಇದೇ ರಾಜ್ಯ ಸರ್ಕಾರ ಈ ಎಲ್ಲಾ ಸಂಘಟನೆಗಳ ಮೇಲಿದ್ದಂಥ ಮೊಕದ್ದಮೆಗಳನ್ನ ಇವರು ಅಧಿಕಾರಕ್ಕೆ ಬಂದ ನಂತರ ಪ್ರಾರಂಭದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಮಾಡಿದಂತ ಕೆಲಸ ಏನಂತಂದ್ರೆ ಈ ಎಲ್ಲಾ ಸಂಘಟನೆಗಳು ಮೂರು ಸಂಘಟನೆಗಳೇನಿದೆ ಈ ಮೂರು ಸಂಘಟನೆಗಳ ಮೇಲೆ ಇದ್ದಂತ 306 ಕೇಸುಗಳನ್ನು ವಾಪಸ್ ಪಡೆದಂತೆ ಸಚಿವ ಸಂಪುಟ ಸಭೆ ವಿಶೇಷ ಸಭೆಯನ್ನು ಕರೆದು ಇವರ ಮೇಲಿರತಕ್ಕಂಥ ಕೇಸುಗಳನ್ನು ವಾಪಸ್ ಪಡೆದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಂಪಗೂಳಿಗೌಡ ಹಾಗೂ ಅವರ ಬೆಂಬಲಿಗರು ಜೆಡಿಎಸ್ ತೊರೆದು ಬಿಜೆಪಿ ಸೇರ್ಪಡೆಯಾದರು. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ದಿನೇಶ್, ಪ್ರಮುಖರಾದ ತಿಮ್ಮೇಗೌಡ, ಅರುಣ್ ಕುಮಾರ್, ರಂಗಸ್ವಾಮಿ, ಮಾಸ್ತಿಗೌಡ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.